ಹಬ್ಬ ಹರಿದಿನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ನಾವಂತೂ ಕಲರ್ಫುಲ್ ಡ್ರೆಸ್ ಗಳನ್ನ ತೊಟ್ಟು ಮಿಂಚ್ತಾ ಇರ್ತೀವಿ. ಆದ್ರೆ ಸಮಸ್ಯೆ ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳಿಗೆ ಎಂತಹ ಉಡುಗೆಗಳನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು. ಗಂಡು ಮಕ್ಕಳಿಗಾದ್ರೆ ಆಯ್ಕೆಗಳು ಬೆರಳೆಣಿಕೆಯಷ್ಟು ಮಾತ್ರ ಇರುತ್ತವಾದ್ರೆ ಹೆಣ್ಮಕ್ಕಳ ವಸ್ತ್ರದಲ್ಲಿನ ಆಯ್ಕೆ ಲೆಕ್ಕಕ್ಕೆ ಸಿಗದಷ್ಟು ಇರುತ್ತೆ. ಅದಕ್ಕಾಗಿಯೇ ಇಂದಿನ ಸಿರಿ ಸಖಿ ಸ್ಪೆಷಲ್ ಟೂಟು ಫ್ರಾಕ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನು ಇವತ್ತು ನಿಮಗೆ ನಾನಾ ಥರದ ಟೂಟು ಫ್ರಾಕ್ಸ್ ಮತ್ತು ಸ್ಕರ್ಟ್ಸ್ನ ತೋರಿಸ್ತೇನೆ. ಎಲ್ಲ ತಾಯಂದಿರಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಕಾಣಿಸ್ಲಿ ಅಂತ ಹೊಸ ಹೊಸ ಥರ ಡಿಸೈನ್ಸ್ನ ಹುಡುಕ್ತಾರೆ. ಅದರಲ್ಲಿ ಟೂಟು ಫ್ರಾಕ್ಸ್ ಕೂಡ ಒಂದು. ಟೂಟು ಫ್ರಾಕ್ಸ್ ಮತ್ತು ಸ್ಕರ್ಟ್ಸಲ್ಲಿ ಬೇರೆ ಹೊಸ ಥರ ಡಿಸೈನ್ಸ್ ಇರೋದನ್ನು ತೋರಿಸ್ತೇನೆ. ಅದರಲ್ಲಿ ಲೇಟೆಸ್ಟ್ ಟ್ರೆಂಡ್ಸ್ ಮತ್ತು ಇವಾಗ ಬರೋ ಒಳ್ಳೆ ಡಿಸೈನ್ಸ್ನ ತೋರಿಸ್ತೇನೆ. ಇದು ನೀವು ನೋಡ್ತಿರೋ ಹಾಗೆ ಶಾರ್ಟ್ ಬಾಡಿ ಟ್ಯೂಲೆ ಫ್ರಾಕ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಒಳಗಡೆ ನಾವು ಕಾಟನ್ ಲೈನಿಂಗ್ ಕೊಟ್ಟಿದ್ದೇವೆ ಮತ್ತು ಹೊರಗಡೆ ಇಲ್ಲಿ ಸ್ಯಾಟಿನ್ ಲೈನಿಂಗ್ ಇದೆ. ಇದರಲ್ಲಿ ರಿಬ್ಬನ್ಸ್ ಯೂಸ್ ಮಾಡಿದ್ದೀವಿ, ಇದರಿಂದ ಫ್ಲಫಿ ಬರುತ್ತೆ ಫ್ರಾಕು. ಆಮೇಲೆ ಇದಕ್ಕೆ ನಾವು ರಿಬ್ಬನ್ಸ್ ಹಾಕ್ತೀವಿ, ಈ ಥರದ್ದು ಟ್ಯೂಲೆ ರಿಬ್ಬನ್ಸ್ ಹಾಕೋದ್ರಿಂದ ಇನ್ನೂ ಫ್ಲಫಿ ಆಗಿರುತ್ತೆ. ಸೊ ನಿಮಗೆ ಆ ಸಿಂಡ್ರೆಲಾ ಟೈಪ್ ಫ್ರಾಕ್ಸ್ ಬರೋದು ಈ ಫ್ಲಫಿನೆಸ್ಸಿಂದನೇ. ಇದರಲ್ಲಿ ಸ್ಲೀವ್ಲೆಸ್ ಇದೆ ಮತ್ತು ಒಳಗಡೆ ಲೈನಿಂಗ್ ಕೊಟ್ಟಿರೋಂಥದ್ದು ಕಾಟನ್ ಲೈನಿಂಗ್ ಇರುತ್ತೆ. ಸೊ ಇದರಿಂದ ಮಕ್ಕಳಿಗೆ ಶೆಕೆನೂ ಆಗೋದಿಲ್ಲ. ಆಮೇಲೆ ಚುಚ್ಚತ್ತೆ ಅನ್ನೋ ಕಂಪ್ಲೇಂಟ್ ಕೆಲವು ಮಕ್ಕಳು ಮಾಡ್ತಾರೆ, ಆ ಕಂಪ್ಲೇಂಟ್ ಕೂಡ ಇದರಲ್ಲಿ ಇರೋದಿಲ್ಲ. ಇದರಲ್ಲಿ ಬೇಕಾಗಿರೋ ಕಲರ್ಸ್ನ ಹಾಕ್ಬೋದು, ಮಿಕ್ಸ್ ಮಾಡ್ಬೋದು. ಇದರಲ್ಲಿ ಈಗ ವೈಟ್ ಮತ್ತು ಬ್ಲೂ ಹಾಕಿದ್ದೀವಿ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಕಲರ್ಸ್ನ ಕೂಡ ಯೂಸ್ ಮಾಡ್ಬೋದು. ಈ ಡ್ರೆಸ್ನಲ್ಲಿ ನಾವು ಮೂರು ಬೇರೆ ಬೇರೆ ಪಿಂಕ್ ಶೇಡ್ನ ಯೂಸ್ ಮಾಡಿದ್ದೇವೆ. ಒಂದು ಲೈಟ್ ಮತ್ತು ಮೀಡಿಯಮ್, ಒಂದು ಇನ್ನೊಂದು ಡಾರ್ಕ್ ಕಲರ್ ಇದೆ. ಇದರಲ್ಲಿ ಟ್ಯೂಲೆ ಸ್ಟ್ರಿಪ್ಸ್ನ ಯೂಸ್ ಮಾಡಿದ್ದೇವೆ. ಟ್ಯೂಲೆ ರೋಲ್ ಥರ ಸಿಕ್ಕತ್ತೆ, ಆ ರೋಲ್ನ ಕಟ್ ಮಾಡಿ ಯಾವ ಲೆಂತಿಗೆ ಬೇಕೋ ಆ ಥರ ಸೂಟಬಲ್ ಲೆಂತಿಗೆ ಕಟ್ ಮಾಡಿ ಈ ಥರ ಫ್ರಾಕ್ಸ್ ಮಾಡಿದರೆ ಈ ಫ್ಲಫಿನೆಸ್ ಜಾಸ್ತಿ ಬರುತ್ತೆ ಡ್ರೆಸ್ಸಲ್ಲಿ. ಫ್ಲೋರಲ್ ಅರೇಂಜ್ಮೆಂಟ್ ಮತ್ತು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಇದು ರಾಂಪರ್ ಟೂಟು ಅಂತ ಹೇಳ್ತಾರೆ ಇದಕ್ಕೆ. ಇದಕ್ಕೆ ನಾವು ಮಕ್ಕಳಿಗೆ ರಾಂಪರ್, ಯೂಶುವಲ್ ರಾಂಪರ್ ಸಿಗೋದು ಹಾಕಿದರೆ ಪಾರ್ಟಿ ವೇರ್ ಲುಕ್ ಇರೋದಿಲ್ಲ ಅದರಲ್ಲಿ. ಇದು 0 to 6 months ಅಥವಾ ಅಪ್ ಟು 1 year ಕೂಡ ಹಾಕ್ಬೋದು ಈ ಥರ ಡ್ರೆಸ್ಸಸ್ಸು. ಇದು ರಾಂಪರ್ ಟೂಟು ಅಂತ ಹೇಳ್ತಾರೆ ಇದಕ್ಕೆ. ಇದಕ್ಕೆ ರಾಂಪರ್ದು ಅಡ್ವಾಂಟೇಜ್ ಕೂಡ ಇದೆ ಮತ್ತು ಪಾರ್ಟಿ ವೇರ್ ಲುಕ್ಕು ಕೂಡ ಇರುತ್ತೆ ಇದರಲ್ಲಿ. ಇದರಲ್ಲಿ ನೀವು ನೋಡ್ತಿರೋ ಹಾಗೆ ರಾಂಪರ್ದು ಈ ಬಟನ್ಸ್ ಇರೋದ್ರಿಂದ ಡೈಪರ್ ಹಾಕೋಕ್ಕೂ ಕನ್ವೀನಿಯಂಟ್ ಇದೆ ತುಂಬ ಮಕ್ಕಳಿಗೆ. ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಈ ರೀತಿ, ಹಾಗಾಗಿ ಹಾಕೋದಕ್ಕೂ ಈಸಿ ಇರುತ್ತೆ ಮಕ್ಕಳಿಗೆ. ಇದು ಇನ್ನೊಂದು ಥರದ ಟೂಟು ಫ್ರಾಕು, ಇದು ಡಿಫ್ರೆಂಟ್ ಡಿಸೈನಲ್ಲಿರೋದು. ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಓವರ್ ಕೋಟ್ ಥರ ಕೊಟ್ಟು ಇದನ್ನು ಹೈಲೈಟ್ ಮಾಡಿದ್ದೇವೆ ಅದನ್ನು. ಇದು ಇದರಲ್ಲಿ ಟ್ಯೂಲೆ ರಿಬ್ಬನ್ಸ್ನ ಯೂಸ್ ಮಾಡಿಲ್ಲ. ಇದರಲ್ಲಿ ಒಂದು ಎಂಟೈರ್ ಕ್ಲಾತ್ನ ಯೂಸ್ ಮಾಡಿ 2 layers ಕೊಟ್ಟೋದಕ್ಕೆ ಈ ರೀತಿ ಮಾಡಿರೋದು. ಇದು ತುಂಬ ಫ್ಲಫ್ ಇರೋದಿಲ್ಲ ಈ ಫ್ರಾಕಲ್ಲಿ, ಹಾಗಾಗಿ ಮಕ್ಕಳು ಸೆಮಿ ಪಾರ್ಟಿ ವೇರ್ ಅಥವಾ ಸೆಮಿ ಕ್ಯಾಶುವಲ್ ವೇರ್ ಫ್ರಾಕ್ ಥರನೂ ಯೂಸ್ ಮಾಡ್ಬೋದು ಇದನ್ನು. ಇದಕ್ಕೆ ಇಲ್ಲಿ ಮೇಲ್ಗಡೆ ಒಂದು ಫ್ಲವರ್ ಕೊಟ್ಟು ಈ ರೀತಿ ಹೈಲೈಟ್ ಮಾಡಿದ್ದೇವೆ. ಬ್ಯಾಕ್ ಡಿಸೈನ್ ಕೂಡ ಸಿಂಪಲ್ ಆಗಿದೆ, ಹಾಗಾಗಿ ಇದು ಸೆಮಿ ಕ್ಯಾಶುವಲ್ ವೇರ್ ಫ್ರಾಕಿಗೆ ತುಂಬ ಚೆನ್ನಾಗಿರುತ್ತೆ. ಇದು ರಫಲ್ ಟೂಟು ಫ್ರಾಕ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನೀವು ನೋಡ್ತಿರೋ ಹಾಗೆ ಇದಕ್ಕೆ ಸರ್ಕ್ಯುಲರ್ ಪೀಸಸ್ ಕಟ್ ಮಾಡಿರೋದು. ಇದು ಇದರಲ್ಲಿ 3 ಬೇರೆ ಬೇರೆ ಕಲರ್ ಕೊಟ್ಟಿದ್ದೇವೆ. ಇದು ಲೈಟ್ ಕಲರ್ಸ್ ಇಷ್ಟಪಡೋಂಥವ್ರಿಗೆ ಚೆನ್ನಾಗಿರುತ್ತೆ ಇದು. ಹಾಗೂ ಇದರಲ್ಲಿ ಡಾರ್ಕ್ ಬೆಲ್ಟ್ ಕೊಟ್ಟು ಇದನ್ನು ಹೈಲೈಟ್ ಮಾಡಿರೋದು ಇದು. ಇದು ನೋಡ್ತಿರೋ ಹಾಗೆ ಇದು ಸರ್ಕ್ಯುಲರ್ ಪೀಸಸ್ ಕಟ್ ಮಾಡಿರೋದು, ಕ್ಯಾಸ್ಕೇಡೆಡ್ ರಫಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಫ್ಲೋರಲ್ ಬಾಡಿ ಇದೆ ಹಾಗೂ ಉದ್ದ ಬೆಲ್ಟ್ ಬರುತ್ತೆ ಇದಕ್ಕೆ, ಬೋಲ್ ಶೇಪ್ ಕಟ್ ಅದಕ್ಕೆ, ಮತ್ತು ಸ್ಲೀವ್ಲೆಸ್ ಇರೋದ್ರಿಂದ ಇದು ಸಮ್ಮರಿಗೆ ಕಂಫರ್ಟಬಲ್ ವೇರ್. ಇದು ಹಾಲ್ಟರ್ ನೆಕ್ ಟ್ಯೂಲೆ ಫ್ರಾಕ್ ಇದು. ಇದು ಈ ನೆಕ್ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ಇದು ನೆಕ್ಕಿಗೆ ಟೈ ಮಾಡೋಂಥದ್ದು, ಇದು ಹಾಲ್ಟರ್ ನೆಕ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಒಂದು ಹೂ ಕೊಟ್ಬಿಟ್ಟು ಈ ಡಿಸೈನ್ನ ಹೈಲೈಟ್ ಮಾಡಿದ್ದೇವೆ. ಇದರಲ್ಲಿ ಕೂಡ ಅಷ್ಟೇ ಟ್ಯೂಲೆ ರಿಬ್ಬನ್ಸ್ ಯೂಸ್ ಮಾಡಿ ಸ್ವಲ್ಪ ಫ್ಲಫ್ ಕೊಟ್ಟಿದ್ದೇವೆ ಇದಕ್ಕೆ. ಜಾಸ್ತಿ ಫ್ಲಫ್ ಬೇಕು ಅಂದರೆ ಇನ್ನೂ ಒಂದು ಲೇಯರ್ ಕೊಟ್ಟರೆ ಇನ್ನೂ ಜಾಸ್ತಿ ಫ್ಲಫಿ ಬರುತ್ತೆ, ಹಾಗಾಗಿ ಪಾರ್ಟಿ ವೇರಿಗೆ ಚೆನ್ನಾಗಿರುತ್ತೆ ಅದು. ಇದು ಟ್ಯೂಲೆ ರಿಬ್ಬನ್ ಫ್ರಾಕ್ ಇದು ಕೂಡ.
ಇದರಲ್ಲಿ ಮೇಲೆ ಲೇಸ್ ಕೊಟ್ಟಿದ್ದೇವೆ. ಇದರಲ್ಲಿ ಇದರಲ್ಲಿ ಕೂಡ ಈ ಟ್ಯೂಲೆ ರಿಬ್ಬನ್ಸ್ ಯೂಸ್ ಮಾಡಿರೋಂಥ ಫ್ರಾಕ್ ಇದು. ಸೊ ಒನ್ ಅಥವಾ ಟೂ ಲೇಯರ್ಸ್ ಕೊಟ್ಟು ಹೇಗೆ ಬೇಕಾದ್ರೂ ಹಾಕಿ ಫ್ಲಫ್ ಬೇಕಾದಂಗೆ ನೀವು ಟ್ಯೂಲೆ ಕೋಟಿ ಇದು ಲೇಯರ್ಸ್ ಕೊಡ್ಬೋದು. ಜಿಪ್ ಕೂಡ ತುಂಬ ಉದ್ದ ಕೊಟ್ಟು ಮಕ್ಕಳಿಗೆ ಹಾಕೋಕೆ ಈಸಿ ಆಗೋ ಹಾಗೆ ಮಾಡಿರ್ತೇವೆ. ಉದ್ದ ಇಲ್ಲಿವರೆಗೂ ಓಪನಿಂಗ್ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನಿವತ್ತು ನಿಮಗೆ ನಾನಾ ವಿಧದ ಟೂ ಟು ಫ್ರಾಕ್ಸ್ನ ತೋರಿಸಿದ್ದೇನೆ. ಈ ರೀತಿ ಡ್ರೆಸ್ನ ಹಾಕಿ ನಿಮ್ಮ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ, ನಿಮಗೂ ಖುಷಿಯಾಗುತ್ತೆ, ಹಾಗೂ ಸಮ್ಮರಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ. ನಿಮಗೂ ನೆಮ್ಮದಿಯಿಂದ ಹಾಕ್ಬೋದು, ಏನು ಕಿರಿಕಿರಿ ಇಲ್ಲದೆ ಹಾಕ್ಕೊಳ್ತಾರೆ ಮಕ್ಕಳು. ಇದು ಬೇರೆ ಬೇರೆ ಡಿಸೈನ್ಸಲ್ಲಿ ಬರೋದ್ರಿಂದ ನಿಮಗೆ ನಾನಾ ಥರ ಡಿಸೈನ್ಸಲ್ಲಿ ಇರೋದು ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ, ಕ್ಯೂಟ್ ಆಗಿ ಕಾಣಿಸುತ್ತೆ ಮಕ್ಕಳಿಗೆ. ಅಬ್ಬಬ್ಬಾ, ಮಾಡರ್ನ್ ಲುಕ್ ನೀಡುವಂತಹ ಅದೆಷ್ಟು ಬಗೆಯ ಡ್ರೆಸ್ಗಳು ಪುಟ್ಟ ಪುಟ್ಟ ಮಕ್ಕಳಿಗಾಗಿ ಲಭ್ಯವಿದೆ ನೋಡಿದ್ರಲ್ವಾ. ನೀವು ಸಹ ಇಂತಹ ವಿಭಿನ್ನ ಬಗೆಯ ವಸ್ತ್ರಗಳನ್ನ ನಿಮ್ಮ ಮುದ್ದು ಕಂದಮ್ಮಗಳಿಗಾಗಿ ಆಯ್ಕೆ ಮಾಡಿ ಸ್ಪೆಷಲ್ ಈವೆಂಟ್ಗಳಲ್ಲಿ ಮಕ್ಕಳಿಗೆ ತೊಡಿಸಿ ನೋಡಿ, ಎಲ್ಲರೂ ಮೆಚ್ಚಿಕೊಳ್ತಾರೆ.